ನಮಸ್ಕಾರ. ನಾನು ಚಂದ್ರಿಕಾ. ಅನ್ನಪೂರ್ಣ ಕಿಚನ್ಗೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪೂರಕ್ಲೆಲ್ಲ ಸೊರಮಲು ಯಾನು ಚಂದ್ರಿಕಾ ಅನ್ನಪೂರ್ಣ ಕಿಚನ್ಗೆ ನಿಕ್ಲೆ ಮಾತ್ರದಿಂದ ಮೂಕಿಡಿ ಎತ್ಕೊಂಡಿಲ್ಲ. ಇವತ್ತು ನಾವು ಮಂಗಳೂರು ಉಡುಪಿಯ ಫೇಮಸ್ ಅಂತಲೇ ಹೇಳ್ಬೋದು ಕೋಳಿ ಸಾರು ಕೋಳಿ ಸುಕ್ಕ ತುಂಬ ಸುಲಭವಾಗಿ ನಾನಿಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಉಡುಪಿ ಕುಡ್ಲದಗಳ ಮಸ್ತ್ ಇಷ್ಟವಾಯಿನ ಕೋರಿ ಸಾರು ಕೋರಿ ಸುಕ್ಕನೇ ಇನಿ ಮುಲ್ಪ ಸುಲಭವಾದ ಎಂಚ ಮಲ್ಪುನೊಂದು ತೂಕ. ಇಲ್ಲಿ ನಾನು ಒಂದು ಬಾಣಲೆಗೆ ಸ್ವಲ್ಪ ತೆಂಗಿನೆಣ್ಣೆ, 7-8 ಎಸಲು ಬೆಳ್ಳುಳ್ಳಿ ಜಜ್ಜಿ ಹಾಕಿದೆ. ಆಮೇಲೆ ಒಂದು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ. ಆಮೇಲೆ ಇಲ್ಲಿ ಚಕ್ಕೆ, ಲವಂಗ, ಶಾಹಿ ಜೀರಾ, ಏಲಕ್ಕಿ, ಕಾಳುಮೆಣಸು, ಒಂದು 10 ಕಾಳುಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. 1/4 ಚಮಚದಷ್ಟು ಮೆಂತ್ಯ ಕಾಲನ್ನು ಕೂಡ ಇಲ್ಲಿ ಹಾಕಿ ನಾನು ಇಲ್ಲಿ ಫ್ರೈ ಮಾಡಿದೆ. ಒಂದು ಬಾಣಲೆಗೆ ನಾನು 7-8 ಎಸಲು ಬೆಳ್ಳುಳ್ಳಿ ಬಕ್ಕ ನೀರುಳ್ಳಿ ಒಂಜಿ ಅವಿನ ಸಣ್ಣ ಮುರಿದು ಪಾಡ್ದು ಫ್ರೈ ಮಲ್ತು ಹಾಕಿನ ಚಕ್ಕೆ, ಲವಂಗ, ಏಲಕ್ಕಿ, ಎಡ್ಡೆ ಮುಂಚೆ ಒಂಜಿ 10 ಅವೇನು ಪಾಡ್ದು ಫ್ರೈ ಮಲ್ತದ. 1/4 ಚಮಚದಾತ ಮೆತ್ತೆ, 1 ಚಮಚದಾತ ಜೀರಿಗೆ, 1/4 ಚಮಚದ 1 ಚಮಚದಾತ ಜೀರಿಗೆ, 3 ಚಮಚದಾತ 1/4 ಚಮಚ ಕೊತ್ತಂಬರಿ, ಒಂದು ಬೇರ್ಸೊಪ್ಪು ಪಾಡ್ದು ಪೊತ್ಪಡು, ಒಂದು ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ಜೀರಿಗೆ, 3 ಚಮಚದಷ್ಟು ಕೊತ್ತಂಬರಿ ಬೀಜ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ 1/2 ಕೆಜಿ ನಾನು ಕೋಳಿ ಸಾರು ಸುಕ್ಕ ಮಾಡೋದ್ರಿಂದ 2 ಹಿಡಿಯಷ್ಟು ಕೆಂಪು ಮೆಣಸನ್ನು ಇಲ್ಲಿ ಹಾಕಿ ನಾವು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ರಡ್ಡು ಪುಂಡಿದಾತ ಕೆಂಪು ಮುಂಚಿನ ಬಾಡ್ದು ಮೀಡಿಯಂ ಫ್ಲೇಮ್ಡ್ ಶೋಕು ಫ್ರೈ ಮಲ್ತದ ಹಾಕಿನ ಚಪ್ಪೆ ಆಯ್ಬೊಕ್ಕ ನಮ್ಮ ಮಿಕ್ಸಿ ಜಾರ್ಗೆ ಬಾಡ್ದು ಒಂದು ಎಲ್ಲ ತುಂಡು ಪುಳಿ ಒಂದು ನೀರು ಬಾಡ್ದು ಸಣ್ಣ ಕಡಿವಡು. ತಣ್ಣಗಾದಮೇಲೆ ಹುರಿದಿಟ್ಟೆಲ್ಲ ಸಾಮಗ್ರಿಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಒಂದು ಸಣ್ಣ ತುಂಡು ಹುಳಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ನೋಡಿ ಈಗ ಪೇಸ್ಟ್ ರೆಡಿ ಆಯಿತು. ಇದರಲ್ಲೀಗ ನಾವು 1/4 ಭಾಗದಷ್ಟು ಮಸಾಲೆಯನ್ನು 1 ಕಪ್ ದೊಡ್ಡ ಕಪ್ಪಲ್ಲಿ 1 ಕಪ್ ಆಗುವಷ್ಟು ತೆಂಗಿನ ತುರಿ ಜೊತೆ ನಾವು ಇಲ್ಲಿ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪನ್ನು ಸೇರಿಸಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಸಣ್ಣ ಕಡೆಯಿನ ಅರೆಪ್ಪುಡು 1/4 ಭಾಗದಾತ ಅರೆಪ್ಪುನು 1 ಕಪ್ದಾತ ಮಲ್ಲ ಕಪ್ಪುಡು 1 ಕಪ್ ಅವು ಆತ ತಾರೇನು ಪೆರೆದಿ ಒಂದೇ ಐಕ್ ನಮ್ಮ ಈ ಮಸಾಲೆನ ಸೇರ್ಪದು ಒಂಚೂರು ಉಪ್ಪು ಪಾಡ್ದು ಒಂದೇನು ಶೋಕು ಬೆರೆದು ಸುಕ್ಕುಗಾಪಿನ ತಾರೆಯದ ಪೋನು ರೆಡಿ ಮಾಡ್ತು. ನೋಡು ಇದು ನಾವು ಮಸಾಲೆ ನಾವು ಸುಕ್ಕ ಮಾಡೋದಕ್ಕೆ ಮತ್ತೆ ತಗೊಳ್ತೇವೆ. ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತೇನೆ. ಐಕೆ ಅಂದರೆ ಚೂರು ಉಪ್ಪುಲ ಪಾಡ್ದು ಒಂದೇನು ಬೆರೆದು ನಮ್ಮ ಫಸ್ಟ್ಗೆ ಸುಕ್ಕದ ಮಸಾಲನ ರೆಡಿ ಮಲ್ತೊನ್ಗ. ನಿಕ್ಲೆ ಗೊತ್ತಿಪ್ಪು ಏನು ದುಂಬುಲ ಈ ವಿಡಿಯೋನು ಕೋರಿ ಸಾರು ಸುಕ್ಕದ ವಿಡಿಯೋನು ಮಲ್ತದೆ. ಪುಳಿ ಮುಂಚಿ ಪೌಡರ್ ಎಂಚ ಮಲ್ಪುಲ್ನ ನಿಕ್ಲೆ ತೋಚ್ಪಾದೆ. ಮುಲ್ಪ ತಾರ ಏನಿ ಅಂದಲ್ಲ ಫ್ರೈ ಮಲ್ತೊಂದಿಜ್ಜಿ. ನಾನು ಮೊದಲಿಗೆ ಕೋಳಿ ಸಾರು ಕೋಳಿ ಸುಕ್ಕ ಪುಳಿ ಮುಂಚಿ ಪೌಡರನ್ನು ಕೂಡ ನಿಮಗೆ ಇಲ್ಲಿ ಹೇಳಿಕೊಟ್ಟಿದ್ದೇನೆ. ಇದು ಡಿಫ್ರೆಂಟಾಗಿ ನಿಮಗೆ ಇಲ್ಲಿ ಹೇಳಿಕೊಡ್ತಾ ಇದ್ದೇನೆ. ನಾನು 1/2 ಕೆಜಿಯಷ್ಟು ಕೋಳಿ ಮಾಂಸ ಚೆನ್ನಾಗಿ ತೊಳೆದು ಅದಕ್ಕೆ 1 ಚಮಚದಷ್ಟು ಅರಸಿನ, 2 ಚಮಚದಷ್ಟು ಉಪ್ಪು, 1 ದೊಡ್ಡ ಈರುಳ್ಳಿ, ಆಮೇಲೆ 1 ಟೊಮೆಟೊವನ್ನು ಸಣ್ಣಗೆ ಹೆಚ್ಚು ಹಾಕಿದೆ. ಆಮೇಲೆ ರುಬ್ಬಿದ ಉಳಿದ ಮಸಾಲೆಯನ್ನು ಇದಕ್ಕೆ ಸೇರಿಸಿ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಹಾಕ್ತಾ ಇದ್ದೇನೆ. ಯಾನು 1/2 ಕೆಜಿ ಟೈಸನ್ ಕೋರಿದೆ ತಂದೆ ಅವಿನ ಶೋಕು ಲುಂಬದ ಹಾಕಿನ ಅದಕ್ಕೆ 1 ಚಮಚದಾತ ಮಂಜಲ್ದ ಪುಡಿ, 2 ಚಮಚದಾತಿ ಉಪ್ಪು, 1 ಮಲ್ಲ ನೀರುಳ್ಳಿ ಇದನ್ನ ರಡ್ಡಿ ಎಲ್ಲಿಯ ನೀರುಳ್ಳಿ, 1 ಟೊಮೆಟನ್ನು ಮುರಿದು ಪಾಡಿ ಆಗ್ಬೇಕು. ನಮ್ಮ ಕಡೆದು ಇದನ್ನು ಮಸಾಲನ್ನು ಪಾಡ್ದು ಒಂದೆ ಮಿಕ್ಸಿ ಜಾರನ್ನು ತೊರಲ್ತು ನೀರು ಪಾಡ್ದು ಅವಿನ ಕುಕ್ಕರ್ಡು ಬೇರೆದಿಯ. ಇದು ಇಂಚಿಡು 1 ಬಾಣಲಿಗೆ ಒಂಚೂರು ಎಣ್ಣೆ, 1 ಮಲ್ಲ ನೀರುಳ್ಳಿನ ಸಣ್ಣ ಮೋದು ಒಂದನ್ನು ಫ್ರೈ ಮಾಡ್ಕೊಂಡೆ. ನಾನು ಈಗ ಕೋಳಿಯನ್ನು ಕುಕ್ಕರಲ್ಲಿ ಬೇಯಲಿಕ್ಕೆ 1-3 ವಿಸಲ್ ನಾವು ತೆಗಿಬೇಕು. ನಾವಿಲ್ಲಿ ಟೈಸನ್ ಕೋಳಿ ತಗೊಳ್ಳೋದ್ರಿಂದ 3 ವಿಸಲ್ ತೆಗಿಬೇಕಾಗ್ತದೆ. ನೋಡಿ ಇಲ್ಲಿ ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಕಿ 1 ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿದೆ. ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಇಲ್ಲಿ ಹಾಕಿ ಇದನ್ನು ಫ್ರೈ ಮಾಡಿ ಸ್ವಲ್ಪ ಇದರಲ್ಲಿ ನಾವು ಒಗ್ಗರಣೆಯನ್ನು ತೆಗೆದಿಟ್ಕೋಬೇಕು. ನೀವು ಕೊನೆ ತನಕ ನೋಡಿ ನಾನು ಯಾಕೆ ತೆಗೆದಿಟ್ಟೆ ಅಂತ ಗೊತ್ತಾಗ್ತದೆ. ಒಂದೆ ಒಗ್ಗರಣೆ ಚೂರು ಬೇಸೊಪ್ಪು ಪಾಡ್ದು ಒಗ್ಗರಣೆ ರೆಡಿ ಮಾಡ್ಕೊಂಡ ಆಯ್ತು. ನಾನು ಒಂದೆ ಒಗ್ಗರಣೆಯನ್ನು ದೆಟ್ಟಿ ಒಂದೇ ಒಂದು ವಾಚಿದ ಗಾಯದಿಂದ ಕಡಿಮೆ ಸ್ಟಿಕ್ ಮಾಡ್ಕೊಂಡು ತೇಳೆ. ಮುಲ್ಪ ನಾವು ಮಿಕ್ಸ್ ಮಾಡ್ತಿದ್ದಿನ ಸುಕ್ಕದ ಮಸಾಲೆನು ನೆಕ್ಕ ಪಾಡು ಶೋಕು ಬೆರವಡು. ನಾವು ಮಿಕ್ಸ್ ಮಾಡಿಟ್ಟ ಸುಕ್ಕದ ಮಸಾಲೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಇದನ್ನು ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ 2 ನಿಮಿಷ ಇಡಬೇಕು. ಇಲ್ಲಿ ನೋಡಿ ಕುಕ್ಕರ್ ಕೂಡ ಕೋಳಿ ಚೆನ್ನಾಗಿ ಬೆಂದಿದೆ. ಮುಚ್ಚಲು ತೆಗೆದು ಈ ಪೀಸ್ಗಳನ್ನೆಲ್ಲ ನಾವು ಅದರ ಸಾರಿನಿಂದ ತೆಗೆದು ಸಪ್ರೇಟ್ ಮಾಡ್ಕೋಬೇಕು. ಕೋರಿ ಶೋಕು ಬೇಯ್ದಿಳ ಅವೇ ನಮ್ಮ ಸಾರು ಹಿಡಿದು ದೆತ್ತಿ ಒನ್ಗ. ಕೋರಿದ ಪೀಸ್ ಮಾತ್ರ ಕುಕ್ಕರ್ ಚಪ್ಪೆ ಹಾಕಿ ನನಗೆ ಇಂಚ ಮಲ್ಪಲೆ. ಇವಾಗ ನೋಡಿ ಕೋಳಿ ಸಾರು ಇಲ್ಲಿ ಬೆಳಗ್ದೆ ಇದಕ್ಕೆ ನಾವು 3 ಕಪ್ ಆಗುವಷ್ಟು ತೆಂಗಿನ ಹಾಲನ್ನು ಗಟ್ಟಿ ಹಾಲನ್ನು ಹಾಕಿದೆ. ಸ್ವಲ್ಪ 3 ಕಪ್ದಾತ ತಾರೆದ ಪೇರು ಗಟ್ಟಿ ಪೇರನ್ನು ಪಾಡ್ದು ಕೊದ್ದೆರಡಿಗೆ ಇಂಚಿನ ಸುಕ್ಕದ ಅರೆಪುಲತ್ತಲೆ ನಮ್ಮ ಮಧ್ಯ ಮಧ್ಯದ ಅವನು ಮಕ್ಕಳು ಇಕ್ಕೋಡು. ಇತ್ತೆ ನಮ್ಮ ಲೋ ಫ್ಲೇಮಲ್ಲಿ ಗ್ಯಾಸನ್ನು ಬೇಕಾ.
ಇವಾಗ ನಾವು ಸುಕ್ಕದ ಮಸಾಲೆಯನ್ನು ಆಗಾಗ ಮಧ್ಯದಲ್ಲಿ ಹೀಗೆ ಮಗ್ಗಿಸ್ತಾ ಇರಬೇಕು. ಗ್ಯಾಸನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಇಲ್ಲಿ ಕೋಳಿ ಸಾರು ಕೂಡ ಚೆನ್ನಾಗಿ ಕುದಿ ಬಂದ ಮೇಲೆ ಗ್ಯಾಸ್ ಆಫ್ ಮಾಡಿದೆ. ಆಮೇಲೆ ನಾವು ತೆಗೆದಿಟ್ಟ ಒಗ್ಗರಣೆಯನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನಲ್ಲಿ ಸೇರಿಸ್ತಾ ಇದ್ದೇನೆ. ಮುಲ್ಪತ್ತಲೆ ಸಾರು ಕೊದ್ದಿಗಿನ ಐಕ್ ನಮ್ಮ ದೆತ್ತಿ ಒಂದಿನ ಒಗ್ಗರಣೆನ ಪಾಡೋಡು ನೀರುಳ್ಳಿದ ಅಂಚನೆ ಒಂದೆ ಕೊತ್ತಂಬರಿ ಸೊಪ್ಪು ಪಾಡ್ದು ನಮ್ಮ ಸಾರು ರೆಡಿಯಾಂಡು. ನಮ್ಮ ಐತೆ ಸುಕ್ಕ ತುಕ್ಕ ಸುಕ್ಕಗೆ ನಮ್ಮ ಫಸ್ಟ್ಗೆ ದೆತ್ತಿ ಒಂದಿನ ಕೋರಿದ ಪೀಸನ್ನು ಬೆರೆದು ಶೋಕು ಮಸಾಲದೊಟ್ಟಿಗೂ ತರೆದ ಪೂತೊಟ್ಟು ಬೆರವನೋಡು. ಇವಾಗ ನೋಡಿ ಸುಕ್ಕದ ಮಸಾಲೆಗೆ ನಾವು ತೆಗೆದಿಟ್ಟ ಕೋಳಿ ಪೀಸ್ಗಳನ್ನು ಈಗ ಇಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನಿಮಗೆ ಉಪ್ಪು ಕಮ್ಮಿ ಅಂತ ಅನಿಸಿದರೆ ಇಲ್ಲಿ ನೀವು ಉಪ್ಪನ್ನು ಸೇರಿಸ್ಕೋಬಹುದು. ಇವಾಗ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಹೀಗೆ ಇಡಬೇಕು. ಇದೆ ಅಂತಲೇ ಮುಚ್ಚಳ ಮುಚ್ಚಿದ್ದು ಲೋ ಫ್ಲೇಮ್ ಇಡು 10 ನಿಮಿಷ ದೀದು ಹಾಕಿನ ಇಂಚನೆ ನಮ್ಮ ಕಚ್ಪುನು ಮಕ್ಕಬೋಡು. ಒಂದು ವೇಳೆ ಉಪ್ಪು ಕಮ್ಮಿ ಅಂತ ತೋಜಿನ ಮುಲ್ಪನಿಗಳು ಉಪ್ಪೊಂಚೂರು ಪಾಡೋನಲ್ಲಿ ಇತ್ತೆ ಆಂಡ್ ಗ್ಯಾಸ್ ಬಂದ್ ಮಲ್ತದ್ದು ಹಾಕಿನ ಕೊತ್ತಂಬರಿ ಸೊಪ್ಪು ಮಿಲ್ಪ ಚೂರು ಪಾಡ್ಗ. ಈಗ ನಾನು ಗ್ಯಾಸ್ ಬಂದ್ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದೆ. ನೋಡಿದ್ರಲ್ಲ ಎಷ್ಟು ಬೇಗ ಕೋಳಿ ಸಾರು ಮತ್ತು ಕೋಳಿ ಸುಕ್ಕ ರೆಡಿಯಾಯಿತು. ನಮ್ಮ ಮಂಗಳೂರು ಉಡುಪಿಯವರ ಫೇಮಸ್ ರೆಸಿಪಿ ಅಂತಲೇ ಹೇಳ್ಬೋದು. ತುಯರತ ಫ್ರೆಂಡ್ಸ್, ಏತ್ ಬೇಗ ಕೋರಿ ಸಾರ್ಲ ಕೋರಿ ಸುಕ್ಕ ರೆಡಿ ಆ್ಯಂಡ್ ಖಂಡಿತ ನಿಗ್ಲೋರ ಇಂಚ ಟ್ರೈ ಮಲ್ಪ್ಲೇ ನಿಗ್ಲೆ ಮಾತ್ರ ಎಲ್ಲ ಮಸ್ತ್ ಇಷ್ಟ ಆಪಡು ಇಷ್ಟ ಆ್ಯಂಡ್ ಆಯ್ನಾದ ಶೇರ್ ಮತ್ತು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಲ್ಪ್ಲೇ. ಖಂಡಿತ ನೀವೊಮ್ಮೆ ಈ ರೆಸಿಪಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ.